ಹಾಗೆ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ತಂದೆ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ರಾಜ ಈಗ ಕರ್ತನೆ ನಮ್ಮ ಜೊತೆಗಾರನಾಗಿದ್ದು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರವಾಗಲಿ ಕರ್ತನೆ ಯಾವ ರೀತಿ ಕರ್ತನೆ ಆ ದಿನದಲ್ಲಿ ಕರ್ತನೆ ನಿನ್ನ ಮಕ್ಕಳನ್ನು ಕರ್ತನೆ ರಾಜ ನಲ್ವತ್ತು ವರ್ಷ ಕರ್ತನೆ ಆ ಅರಣ್ಯದ ಮಾರ್ಗದಲ್ಲಿ ಪರಲೋಕದಿಂದ ಮನ್ನವನ್ನು ಸುರಿಸಿ ಕರ್ತನೆ ರಾಜ ಹಗಲಿರುಳು ಅವರ ಜೊತೆಗಾರನಾಗಿದ್ದು ಕರ್ತನೆ ನಡೆಸಿಕೊಂಡು ಬಂದಾತನೇ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವುದಾಗಿದ್ದೇವೆ ರಾಜ ಅದೇ ರೀತಿಯಾಗಿ ಕರ್ತನೆ ಈಗ ಕರ್ತನೆ ನಮ್ಮ ನಮ್ಮನ್ನು ಕರ್ತನೆ ಈ ದಿನದಂದು ಕರ್ತನೆ ರಾಜ ನಿನ್ನ ಮನ್ನದಂತಿರುವ ವಾಕ್ಯ ವಾಕ್ಯದಿಂದ ನಮ್ಮನ್ನು ಬಲಪಡಿಸು ಕರ್ತನೆ ರಾಜ ಅದನ್ನು ನಾವು ಹಿಡಿದುಕೊಂಡು ನಮ್ಮ ಜೀವನದಲ್ಲಿ ಆಶೀರ್ವಾದ ಅನುಭವಿಸುವಂತೆ ಸಹಾಯ ಮಾಡು ಕರ್ತನೆ ಯಾವುದೇ ಕೆಟ್ಟ ನಡೆಯಲ್ಲಿದ್ದರೆ ಎಚ್ಚರಿಕೆಯಿಂದ ನಮ್ಮನ್ನು ಕರ್ತನೆ ನೀನು ವಾಕ್ಯದಿಂದ ಮಾತನಾಡು ಎಂಬುದಾಗಿ ಕೇಳುತ್ತೇನೆ ರಾಜ ಕೂಡಿ ಬಂದಿರುವ ಎಲ್ಲಾ ಮಕ್ಕಳನ್ನು ನಿನ್ನ ಕರಗಳಲ್ಲಿ ಅರ್ಪಿಸುತ್ತಿದ್ದೇನೆ ರಾಜ ಬೇಕಾಗಿರುವ ಅವರಿಗೆ ಬೇಕಾಗಿರುವ ಆಶೀರ್ವಾದದಿಂದ ಕರ್ತನೆ ರಾಜ ನೀನು ಅವರನ್ನು ಆಶೀರ್ವದಿಸಿ ನಡೆಸು ಎಂಬುದಾಗಿ ಕರ್ತನೆ ನಿನ್ನ ಸೇವಕರ ಮುಖಾಂತರವಾಗಿ ಎಲ್ಲರ ಜೊತೆ ನೀನು ಮಾತನಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ ದೇವೆ ತಂದೆ ಐ ಥ್ಯಾಂಕ್ ಯು ಹಾ ಪ್ರೇಮ ಚೂಸ್ ಓದುನಾ ಕಾಲವಾದ ಓದಿ ಸು ಜಾಯ್ನ್ ಆಗಿರುವಂತ ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ್ ನಾಮದಲ್ಲಿ ಒಂದನೇ ಸೊ ನಾವು ಈ ಸತ್ಯವೇದ ನೋಡುವ ದೃಷ್ಟಿಕೋನ ಇದರ ಕುರಿತಾಗಿ ಕಳೆದ ಎರಡು ವಾರದಿಂದ ನೋಡ್ತಾ ಇದ್ದೇವೆ ಈ ವಾರ ಕೂಡ ಅದನ್ನ ನಾವು ಮುಂದುವರಿಸೋಣ ಇದರಲ್ಲಿ ನಾವು ಆ ಮೂರು ವಿಷಯಗಳನ್ನ ತಿಳ್ಕೋಬೇಕು ಅಂತ ಈಗ ಮೊದಲನೇದಾಗಿ ನಾವು ನೋಡಿದ್ದು ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ನಾವು ನೋಡ್ತೇವೆ ಆತನು ಕ್ರಿಸ್ತನಾಗಿದ್ದಾನೆ ಅಂತ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಅಲ್ಲಿ ಅದು ಸತ್ಯವೇದ ರುಜು ಮಾಡೋದನ್ನು ಕೂಡ ನಾವು ನೋಡಿದ್ವಿ ಈಗ ಮೂರನೇ ಅಂಶ ಏನಂದ್ರೆ ಮುಖ್ಯವಾಗಿ ಸತ್ಯವೇದವನ್ನ ಹೇಗೆ ನಾವು ಅರ್ಥೈಸ್ಕೋಬಹುದು ಅಂತ ಹೇಳಿ ಬೈಬಲ್ ನಿನಗೂ ನನಗೂ ಕೊಡಲ್ಪಟ್ಟಿರೋದು ಈ ಮೂರು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಮೂರು ವಿಷಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೈಬಲ್ ನಮಗೆ ನಾವು ಬೈಬಲ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಅರ್ಥ ಸೊ ನಾವು ಬೈಬಲ್ ನೋಡುವಂತಹ ನೋಟ ಹೇಗಿರ್ಬೇಕು ನಮ್ಮ ದೃಷ್ಟಿಕೋನ ಮೂರ್ ರೀತಿ ಒಂದು ಮೆಸ್ಸಿಯ ಏಸುವೆ ಕ್ರಿಸ್ತನು ಏಸುವೆ ಆ ಮೆಸ್ಸಿಯನು ಅಂತ ಹೇಳಿ ನಾವು ಬೈಬಲಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನ ಬೈಬಲಲ್ಲಿ ಏನೇ ತಿಳ್ಕೊಂಡಿದ್ರು ಎಷ್ಟೇ ಆಳವಾಗಿ ನಮ್ಗೆ ಥಿಯೋಲಜಿ ಆಗ್ಲಿ ವಚನಗಳಾಗ್ಲಿ ಎಷ್ಟೇ ಕಂಠಪಾಠ ಆಗಿದ್ರು ಏನೇ ಇದ್ರು ಕೂಡ ಪ್ರಯೋಜನ ಇಲ್ಲ ಎರಡನೇದಾಗಿ ಸುವಾರ್ಥ ಸೇವೆ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಸೇವೆ ಎಷ್ಟು ಪ್ರಾಮುಖ್ಯ ಅನ್ನೋದನ್ನ ಬೈಬಲ್ ಹೇಳೋದಕ್ಕೇನೆ ಬರೆಯಲ್ಪಟ್ಟಿದೆ ಕೊನೆಯದಾಗಿ ಶಿಷ್ಯರು ಎಷ್ಟು ಪ್ರಾಮುಖ್ಯ ಅಂತ ಈ ಮೂರು ವಿಷಯಗಳು ತುಂಬಾನೇ ಮುಖ್ಯವಾಗಿ ದೇವ್ರು ನಿನಗೂ ನನಗೆ ಹೇಳ್ಕೊಡೋದಕ್ಕಾಗಿ ಆ ಈ ಒಂದು ಬೈಬಲ್ ನ ಬರ್ಸಿದ್ದಾರೆ ಅಂತ ಮೊದಲನೇದಾಗಿ ನಾವು ನೋಡ್ತಾ ಇರೋದು ಈ ಒಂದು ಮೆಸ್ಸಿಯನ ಬಗ್ಗೆ ನೋಡ್ತಾ ಇದ್ವಿ ಕಳೆದ ವಾರ ಇದ್ರ ಬಗ್ಗೆ ನಾವು ಕೇಳಿದ್ವಿ ಸಮಯ ಸಾಲದ ಇರೋದ್ರಿಂದ ಅರ್ಧ ಮಾತ್ರ ನೋಡಿದ್ವಿ ಈಗ ಈ ಐದನೇ ಪಾಯಿಂಟ್ ಬಗ್ಗೆ ನಾವು ಮುಖ್ಯವಾಗಿ ನೋಡಿದ್ವಿ ಐದನೇದು ಅಧಿಕ ಅರಣ್ಯಕಾಂಡ ಇಪ್ಪತ್ತೊಂದು ಎಂಟು ಒಂಬತ್ತರಲ್ಲಿ ತಾಮ್ರದ ಸರ್ಪವನ್ನ ಕುರಿತು ನಾವು ನೋಡಿದ್ವಿ ಆ ಅಲ್ಲಿ ಆ ವಿಷ ಸರ್ಪಗಳು ಜನರಿಗೆ ಕಚ್ಚೋದನ್ನ ನಾವು ನೋಡ್ತೀವಿ ಅದನ್ನ ಓದೋಣ ಅರಣ್ಯಕಾಂಡ ಇಪ್ಪತ್ತೊಂದು ಎಂಟು ಒಂಬತ್ತು ದಯಮಾಡಿ ಎಲ್ಲ ಬೈಬಲ್ ಹತ್ರ ಇಟ್ಕೊಂಡು ಬೈಬಲಲ್ಲಿ ನೀವು ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಓದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ವಚನಗಳು ಅರಣ್ಯಕಾಂಡ ಇಪ್ಪತ್ತೊಂದು ಎಂಟು ಒಂಬತ್ತು ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯಹೋವನು ಅವನಿಗೆ ನೀನು ತಾಮ್ರದಿಂದ ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು ಸರ್ಪಗಳಿಂದ ಗಾಯ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು ಅದನ್ನೇ ಯುವ ಮೂರನೇ ಅಧ್ಯಾಯದಲ್ಲಿ ಹದಿನಾಲ್ಕು ಹದಿನೈದನ್ನ ನಾನು ಓದ್ತೇನೆ ಇದಲ್ಲದೆ ಜನರು ನೋಡಿ ಜೀವದು ದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿ ಇಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಟ್ಟನು ಅಂತ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ ತಾಮ್ರದ ಸರ್ಪ ಏಸು ಕ್ರಿಸ್ತನಿಗೆ ಸೂಚನೆಯಾಗಿದೆ ಅಂದ್ರೆ ಕ್ರಿಸ್ತನ ನೆರಳಾಗಿದೆ ಇದು ಸರ್ಪ ಅಂತ ಅದು ನಾನು ಹೋದ್ವಾರ ಹೇಳ್ತಾ ಇದೆ ಅದು ಸೈತಾನ ಸಂಬಂಧಪಟ್ಟ ಸರ್ಪ ತಕ್ಷಣ ಸೈತಾನ್ ಸಂಬಂಧಪಟ್ಟದ್ದು ಯಾಕಂದ್ರೆ ಏದೇನು ತೋಟದಲ್ಲಿ ಸರ್ಪ ಬಂದಿತ್ತು ಮತ್ತೆ ಬೈಬಲಲ್ಲಿ ಸೈತಾನನ್ನ ಸರ್ಪವಾಗಿ ಚಿತ್ರಿಸಲಾಗಿದೆ ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ರು ಕೂಡ ಸರ್ಪ ಪುರಾತನ ಸರ್ಪ ಅಂತ ಎಲ್ಲ ಹೇಳಲ್ಪಟ್ಟಿದೆ ಅಂತ ಹೇಳಿ ಆದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ಯೇಸುವನ ಸರ್ಪ ಅಂತ ಹೇಳ್ತಿಲ್ಲ ಇಲ್ಲಿ ಅದು ನೆರಳಾಗಿರೋದನ್ನ ಅದರ ಒಂದು ಪ್ರತಿಫಲವನ್ನ ನಾವು ನೋಡ್ತಾ ಇದ್ದೀವಿ ಔಟ್ಕಮ್ ಏನಿದೆ ಅಂತ ಹೇಳಿ ವಿಷ ಅನ್ನೋದು ಪಾಪಕ್ಕೆ ಸೂಚನೆ ಆಗಿದೆ ಜನರು ವಿಷದಿಂದ ಇದ್ರು ಹಾಗಾಗಿ ವಿಷ ಇರುವವರು ಸಾಯ್ಲೇಬೇಕಲ್ವಾ ಪಾಪ ಕೊಡುವ ಸಂಬಳ ಮರಣ ಅನ್ನೋ ಹಾಗೆ ಯಾರಿಗೆ ಸರ್ಪ ಕಚ್ಚಿದಿಯೋ ಸಾಯ್ಲೇಬೇಕು ಆದ್ರೆ ಆ ಒಂದು ಮರಣದಿಂದ ತಪ್ಪಿಸಿಕೊಳ್ಳಬೇಕಂದ್ರೆ ದೇವರು ಮೋಷೆಗೆ ಒಂದು ಮಾತು ಹೇಳ್ತಾರೆ ನೀನು ತಾಮ್ರದ ಸರ್ಪವನ್ನು ಮಾಡಿ ಎತ್ತರದಲ್ಲಿ ಒಂದು ಧ್ವಜ ಒಂದು ಸ್ತಂಭದ ಮೇಲೆ ಇಡು ಅದನ್ನ ನೋಡೋನು ಸಾಯಕ್ ಮುಂಚೆ ನೋಡಿದ್ರು ಕೂಡ ಈಗ ಆ ಕಳ್ಳ ಯೇಸು ಸ್ವಾಮಿನ ಸಿಲುವೆಯಲ್ಲಿ ಸಹಾಯಕ್ ಮುಂಚೆ ಪ್ರಾಣ ಬಿಡಕ್ ಮುಂಚೆ ಯೇಸುನ ನಂಬ್ತಾನೆ ನಿನ್ನ ನಂಬ್ತೀನಿ ನಿನ್ನ ರಾಜ್ಯದೊಂದಿಗೆ ನೀವು ಬರುವಾಗ ನನ್ನ ನೆನ್ಸ್ಕೊಳ್ರಿ ಅಂತ ಹೇಳ್ತಾನೆ ಸೊ ಅದೇ ಕ್ಷಣದಲ್ಲಿ ಅವನು ರಕ್ಷಣೆ ಹೊಂದ್ತಾನೆ ಈ ದಿನವೇ ಹಿಂದೆ ನೀನು ನನ್ನ ಕೂಡ ಪ್ರದೇಶದಲ್ಲಿ ಇರುವಿ ಅಂತ ದೇವರು ಹೇಳ್ತಿದ್ದಾನಂದ್ರೆ ಅವನು ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಆದ ಅಂತ ನೋಡ್ತೀವಿ ಹಾಗೆ ರಾಮದ ಸರ್ಪವನ್ನ ನೋಡಿದವರು ಬದುಕುವರೆಂಬುದಾಗಿ ಇದು ಕ್ರಿಸ್ತನಿಗೆ ಸೂಚನೆ ಆಗಿದೆ ಯಾರೆಲ್ಲ ಏಸುನ ನಂಬ್ತಾರೋ ಅವನು ಎಷ್ಟೇ ಪಾಪಿಯಾಗಿರ್ಲಿ ಆ ವಿಷ ಅನ್ನೋದು ಸ್ವಲ್ಪ ಇರ್ಲಿ ಜಾಸ್ತಿ ಇರ್ಲಿ ಪಾ ವಿಷ ವಿಷಾನೇ ಹಾಗೆ ಪಾಪ ನಮ್ಮಲ್ಲಿ ಇರೋದ್ರಿಂದ ನಾವೆಲ್ಲರೂ ಪಾಪಿಗಳಾಗಿರೋದ್ರಿಂದ ಆ ಪಾಪದ ಮರಣವನ್ನ ನಾವು ಜಯಿಸ್ಬೇಕು ಅಂದ್ರೆ ಏಸುವನ್ನ ನಂಬಿದ್ರೆ ಮಾತ್ರನೇ ಯಾಕಂದ್ರೆ ದೇವರ ಮೂಲಕ ಜನರನ್ನ ಬಿಡಿಸೋದಕ್ಕೆ ಜನರನ್ನ ರಕ್ಷಿಸೋದಕ್ಕೆ ದೇವರು ಒಂದೇ ಮಾರ್ಗ ಮಾಡಿರೋದು ಅದು ಏಸು ಕ್ರಿಸ್ತನ ಮೂಲಕ ಕ್ರಿಸ್ತನ ಮೂಲಕವಾಗಿ ಅಲ್ಲದೆ ನಾವು ಯಾರು ತಂದೆ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಸೊ ಇಲ್ಲಿ ನಾವು ಅರಣ್ಯಕಾಂಡ ಮೂವತ್ತೈದನೇ ಅಧ್ಯಾಯದಲ್ಲಿ ಮತ್ತೊಂದು ವಿಷಯವನ್ನ ಕ್ರಿಸ್ತನಿಗೆ ಸೂಚನೆ ಆಗಿರುವಂತಹ ವಿಷಯವನ್ನ ನಾವು ನೋಡೋಣ ಆಶ್ರಯ ನಗರಗಳು ಅಂತ ಹೇಳಿ ನೀವೆಲ್ಲರೂ ಓದಿರ್ತೀರಾ ಇದ್ರ ಬಗ್ಗೆ ಮೆಸೇಜ್ ಕೂಡ ಕೇಳಿರ್ತೀರಾ ನಿಮ್ ನಿಮ್ ಸಭೆಗಳಲ್ಲಿ ಬೈಬಲ್ ಓದುವಾಗಲೂ ಕೂಡ ಇದನ್ನ ಓದಿರ್ತೀರಾ ಸೊ ಈ ಆಶ್ರಯ ನಗರ ನಗರಗಳು ಒಟ್ಟು ಆರು ಆಶ್ರಯ ನಗರಗಳನ್ನ ಕಟ್ಟುವಂತೆ ದೇವರು ಮೋಷೆಗೆಶಿವನಿಗೆ ಆಜ್ಞಾಪಿಸಿದ್ರು ಯಾಕೆ ಈ ಆಶ್ರಯ ನಗರಗಳು ಈ ಒಂದು ಆಶ್ರಯ ನಗರಗಳು ಕಾನಾನ್ ದೇಶದಲ್ಲಿ ಆಗ ಈಗ ಇಸ್ರಾಯೇಲ್ ಅಂತ ಕರೆಯಲ್ಪಡುವಂತಹ ದೇಶ ಆಗ ಕಾನಾನ್ ಆ ಕಾನಾನ್ ದೇಶದಲ್ಲಿ ಆರು ಕಡೆ ದೂರ ದೂರ ಅದನ್ನ ಕಟ್ತಾ ಇದ್ರು ಅಲ್ಲಿರುವಂತ ಜನರಿಗೆ ಅದ್ ಹತ್ರ ಆಗ್ಬೇಕು ಇಡೀ ದೇಶಕ್ಕೆ ಒಂದೇ ಆಶ್ರಯ ನಗರ ಅಂದ್ರೆ ಈಗ ಎಲ್ಲೋ ಪೂರ್ವದಲ್ಲಿರೋವರು ಪಶ್ಚಿಮಕ್ಕೆ ಬರಬೇಕು ಉತ್ತರದಲ್ಲಿರೋರು ದಕ್ಷಿಣಕ್ಕೆ ತನಕ ಬರಬೇಕು ಆ ತಪ್ಪಿಸ್ಕೊಳ್ಳೋದಕ್ಕೋ ಆಶ್ರಯ ಅಂದ್ರೆ ಕಷ್ಟ ಆಗುತ್ತೆ ಅಷ್ಟರಲ್ಲಿ ಆ ಅವರು ಸಾಯ್ಲೂಬಹುದು ಯಾರು ತಪ್ಪು ಮಾಡ್ತಾರೋ ಅವ್ರಿಗೋಸ್ಕರಾನೇ ಆಶ್ರಯ ಒಳ್ಳೆಯವ್ರಿಗಲ್ಲ ನೀತಿವಂತರಿಗಲ್ಲ ಈ ಆಶ್ರಯ ನಗರ ಯೇಸು ಸ್ವಾಮಿ ಹೇಳಿರೋದನ್ನ ನಾವು ಅರ್ಥ ಮಾಡ್ಕೋಬೇಕು ರೋಗಿಗೆ ವೈದ್ಯನ ಅವಶ್ಯಕತೆ ಇದೆ ವಿನಃ ರೋಗವಿಲ್ಲದವನಿಗಲ್ಲ ಅಂತ ಸ್ವಾಮಿ ಹೇಳ್ತಾರೆ ಆಶ್ರಯ ನಗರಗಳು ಅದು ತಪ್ಪು ಮಾಡ್ದವ್ರಿಗೆ ತಪ್ಪು ಮಾಡ್ದವ್ರನ್ನ ರಕ್ಷಿಸೋದಕ್ಕೆ ಅವ್ರನ್ನ ಕ್ಷಮಿಸೋದಕ್ಕೆ ಹ್ಮ್ ದೇವ್ರ ನಾಮಕ್ ಸ್ತೋತ್ರವಲ್ಲ ಈಗ ತಾಮ್ರದ ಸರ್ಪ ಅಂತ ಹೇಳೋನಲ್ಲ ಅದು ಕೂಡ ಅಷ್ಟೇ ತಪ್ಪು ಮಾಡ್ದವ್ರಿಗೆ ದೇವ್ರ ವಿರುದ್ಧವಾಗಿ ತಿರುಗಿ ಬಿದ್ದವ್ರಿಗೆ ಸರ್ಪವನ್ನ ಸರ್ಪದಿಂದ ಯಾರು ಕಚ್ಚಿಸಿಕೊಂಡಿದಾರೋ ಅಂಥವ್ರಿಗೋಸ್ಕರ ಅಂತ ಹೇಳಿ ವಿಷಯ ಇಲ್ದಿರೋರ್ಗೇನಲ್ಲ ಅದು ಸೊ ಆಶ್ರಯ ನಗರ ಕೂಡ ಅಷ್ಟೇ ಅದು ಕ್ರಿಸ್ತನಿಗೆ ಸೂಚನೆ ಆಗಿದೆ ಅನ್ನೋದ ಮರಿಬಾರ್ದು ಅರಣ್ಯಕಾಂಡ ಮೂವತ್ತ ಐದನೇ ಅಧ್ಯಾಯ ಕೆಲವು ವಚನಗಳನ್ನ ನಾವು ನೋಡೋಣ ಕೊನೆಯ ವಚನಗಳು ಅನೇಕ ವಚನಗಳಿದ್ರು ಕೂಡ ಕೊನೆಯ ವಚನಗಳನ್ನ ನಾವು ಧ್ಯಾನಿಸೋಣ ಮೂವತ್ತೈದರಲ್ಲಿ ಒಂಬತ್ತರಿಂದ ಕೆಲವು ವಚನ ಓದೋಣ ಹದಿನೈದು ತನಕ ಯಹೋವನು ಮೋಷೆಗೆ ಹೇಳಿದೇನೆಂದ್ರೆ ನೀನು ಇಸ್ರಾಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು ನೀವು ಯೋರ್ಧಾನ್ ಹೊಳೆಯನ್ನು ದಾಟಿ ಕಾನಾನ್ ದೇಶವನ್ನು ಸೇರಿದ ನಂತರ ಆಶ್ರಯ ಸ್ಥಾನಗಳಾಗುವುದಕ್ಕೆ ಪಟ್ಟಣಗಳನ್ನು ನೇಮಿಸಬೇಕು ಕೈ ತಪ್ಪಿ ಮತ್ತೊಬ್ಬನನ್ನು ಕೊಂದವನು ಅವುಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಸುರಕ್ಷಿತನಾಗಿರಬಹುದು ಅವನು ಸಭೆಯವರಿಂದ ತೀರ್ಪು ಹೊಂದುವುದಕ್ಕಿಂತ ಮೊದಲೇ ಅತವಾದವನ ಸಮೀಪ ಬಂಧುವಿನಿಂದ ಸಾಯದಂತೆ ಆ ಆಶ್ರಯ ಸ್ಥಾನಗಳು ನಿಮ್ಮೊಳಗೆ ಇರಬೇಕು ಹೀಗೆ ಆಶ್ರಯ ಸ್ಥಾನಗಳಾಗಿರುವುದಕ್ಕಾಗಿ ನೀವು ಯೋರ್ಧಾನ್ ಹೊಳೆಯ ಆಚೆ ಮೂರು ಕಾನಾ ದೇಶದಲ್ಲಿ ಮೂರು ಅಂತೂ ಆರು ಪಟ್ಟಣಗಳನ್ನು ನೇಮಿಸಬೇಕು ಕೈ ತಪ್ಪಿ ಮತ್ತೊಬ್ಬನನ್ನು ಕೊಂದವನು ಇಸ್ರಾಯನಾಗಲಿ ಪರದೇಶದವನಾಗಲಿ ನಿಮ್ಮಲ್ಲಿ ಇಳಿದುಕೊಂಡವನಾಗಲಿ ಆರು ಪಟ್ಟಣಗಳೊಳಗೆ ಒಂದಕ್ಕೆ ಓಡಿ ಹೋಗಿ ಆಶ್ರಯ ಹೊಂದಬಹುದು ಅಂತ ಹೇಳಿ ದೇವರು ನೇಮಿಸಿರೋದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆಮೇಲೆ ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ದೇವ್ರು ತಪ್ಪು ಮೇಲೆ ಕೂಡ ಅವಕಾಶ ಕೊಡ್ತಿರೋದನ್ನ ನಾವು ನೋಡ್ತೇವೆ ಯಾರನ್ನಾದ್ರೂ ಕೊಂದ್ರು ಏನೇ ಕಳ್ತನ ಮಾಡಿದ್ರು ಏನೇ ತಪ್ಪು ಮಾಡಿದ್ರು ಕೂಡ ಯಾ ಈಗ ನಮ್ಮನೇಲಿ ಯಾರಾದ್ರೂ ಒಬ್ರು ಒಬ್ಬರನ್ನ ಕೊಂದಿದ್ದಾನೆ ಅಂದ್ರೆ ಅವನನ್ನ ನಾನ್ ಸಾಯಿಸಿ ಬಿಡ್ಬಹುದು ಯಾಕಂದ್ರೆ ಕೈಗೆ ಕೈ ಕಾಲಿಗೆ ಕಾಲು ಕಣ್ಣಿಗೆ ಕಣ್ಣು ಅಂತ ದೇವ್ರು ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿರುವಂತ ವಾಗ್ಞಾ ವಾ ಆಜ್ಞೆ ಸೊ ಹಾಗಾಗಿ ಪ್ರಾಣಕ್ ಪ್ರಾಣ ಅವನ್ ಯಾರನ್ನಾದ್ರೂ ಕೊಂದಿದ್ದಾನೆ ನನ್ನ ಮನೆಯಲ್ಲ ಅಂದ್ರೆ ನಾನು ಅವನ್ ಪ್ರಾಣ ತೆಗಿಬಹುದು ಬೈಬಲೇ ಹೇಳುತ್ತೆ ಧರ್ಮಶಾಸ್ತ್ರನೇ ಅನುಮತಿ ಕೊಟ್ಟಿತ್ತು ಅದಕ್ಕೆ ಸೊ ಆ ಮರಣದಿಂದ ಅವನು ತಪ್ಪಿಸ್ಕೊಳ್ಬೇಕು ಅಂದ್ರೆ ದೇವರು ಕೃಪೆಯನ್ನ ಕೊಟ್ಟಿದ್ದಾನೆ ಇವತ್ತು ನಾವು ಅಷ್ಟೇ ಪಾಪಿಗಳು ನಾವು ರಕ್ಷಣೆ ಹೊಂದೋದಕ್ಕೆ ಯೇಸು ಕ್ರಿಸ್ತನ ಮೂಲಕ ದೇವರು ನಮಗೆ ಕೃಪೆಯನ್ನ ಕೊಟ್ಟಿದ್ದಾರೆ ಈಗ ನಾವು ನಮ್ಮನ್ನ ನಾವು ಪರಿಶುದ್ಧರಾಗೋದಕ್ಕೂ ನಮ್ಮನ್ನ ನಾವು ಶುದ್ಧೀಕರಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಕ್ರಿಸ್ತನೊಳಗೆಡೆ ಇರೋವನು ಮಾತ್ರನೇ ನೀತಿವಂತನಾಗಿ ದೇವರಿಗೆ ಕಾಣ್ತಾನೆ ಯಾರು ಯೇಸುವನ ನಂಬ್ತಾರೋ ಯಾರು ಯೇಸುವನ ಯೇಸುವನ ನಂಬಿಕೆ ಇಟ್ಟು ರಕ್ಷಣೆ ಹೊಂದುತ್ತಾರೋ ಅವರು ಕ್ರಿಸ್ತನ ರಕ್ತದ ಮೂಲಕ ದೇವರ ದೃಷ್ಟಿಗೆ ನೀತಿವಂತರ ಕಾಣ್ತಾರೆ ಸೊ ಪಾಪ ಮಾಡಿರೋವನ್ನ ಯಾರೇ ಆಗ್ಲಿ ಎಂಥವನೇ ಆಗ್ಲಿ ಆಶ್ರಯ ನಗರದೊಳಗೆ ಮೇಲೆ ಅವನನ್ನ ಪಾಪಿ ಅಂತಾನೋ ದೋಷಿ ಅಂತಾನೋ ದುಷ್ಟ ಅಂತಾನೋ ಹೇಳೋ ಹಾಗಿಲ್ಲ ಅದೇ ದೇವರ ಕೃಪೆ ಸೊ ಇಲ್ಲಿ ನಾವು ಗಮನಿಸೋಣ ಆ ಅದೇ ಅದೇ ಅರಣ್ಯಕಾಂಡ ಮೂವತ್ತ ಐದರಲ್ಲಿ ಇಪ್ಪತ್ತಾರ ಹೋದ ಆ ಹತ್ಯೆ ಮಾಡಿದವನು ಯಾವಾಗಲಾದರೂ ತಾನು ಓಡಿ ಹೋಗಿದ್ದ ಆಶ್ರಯ ನಗರದ ಮೇರೆಯ ಹೊರಗೆ ಹೋಗಿರುವಾಗ ಹತವಾದನ ಸಮೀಪ ಬಂದು ಅವನನ್ನು ಕಂಡು ಕೊಂದು ಹಾಕಿದರು ಕೊಲೆ ಪಾತಕನ ಆಗುವುದಿಲ್ಲ ಮಹಾಯಾಜಕನು ಇದು ಇಪ್ಪತ್ತೆಂಟನೇ ವಚನ ತುಂಬಾ ಮುಖ್ಯ ಮಹಾಯಾಜಕನು ಜೀವದಿಂದಿರುವ ತನಕ ಅವನು ಆಶ್ರಯ ನಗರದೊಳಗೆ ಇರಬೇಕಾಗಿತ್ತು ಮಹಾಯಾಜಕನು ತೀರಿ ಹೋದ ನಂತರ ಅವನು ತನ್ನ ಸ್ವಾಸ್ಥ್ಯವಿರುವ ಸ್ಥಳಕ್ಕೆ ಹೋಗಬಹುದು ಅಂತ ಹೇಳಿ ಈ ವಚನಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮಹಾಯಾಜಕ ಜೀವದಿಂದ ಇರುವವರೆಗೂ ಒಬ್ಬ ವ್ಯಕ್ತಿ ಪಾಪ ಮಾಡಿ ಆಶ್ರಯ ನಗರಕ್ಕೆ ಹೋಗಿದ್ದಾನೆ ಅಂದ್ರೆ ಒಬ್ಬನ ಕೊಲೆ ಮಾಡಿ ಆಶ್ರಯ ನಗರದೊಳಗೆ ಹೋಗಿದ್ದಾನೆ ಅಂದ್ರೆ ಅವನ್ ಅಲ್ಲೇ ಇರಬೇಕು ಆ ಮಹಾಯಾಜಿಕ ಜೀವದಿಂದ ಇರೋ ತನಕ ಅವನಲ್ಲೇ ಇರಬೇಕು ಒಂದು ವೇಳೆ ಆ ಆಶ್ರ ಒಂದು ವೇಳೆ ಕೇಳಿಸ್ತಿದ್ಯಾ ಹೇಳ್ತಿರೋದು ಹಾ ಒಂದು ವೇಳೆ ಆಶ್ರಯ ನಗರದೊಳಗೆ ಆಶ್ರಯ ನಗರದಲ್ಲಿ ಇರದೆ ಮಹಾಯಾಜಕ ನೀನು ಜೀವಂತವಾಗಿ ಇರುವಾಗಲೇ ಆ ಆಶ್ರಯ ನಗರವನ್ನು ಬಿಟ್ಟು ಹೊರಗಡೆ ಬರೋದಾದ್ರೆ ಖಂಡಿತವಾಗ್ಲೂ ಕೂಡ ಬೇರೊಬ್ಬ ವ್ಯಕ್ತಿ ಯಾರ ಮನೆಯಲ್ಲಿ ಯಾರ ಸಮೀಪ ಬಂದು ಇವನ್ನ ಕೊಲೆ ಮಾಡಿರ್ತಾರೋ ಆ ಸಮೀಪ ಬಂದು ಬಂದು ಇವನ ಸಾಯಿಸ್ರು ಕೂಡ ತಪ್ಪಲ್ಲ ಅಂತಾನೆ ಬಾಕಿ ಹೇಳುತ್ತೆ ಆದ್ರೆ ಈಗ ಒಬ್ಬ ವ್ಯಕ್ತಿ ಒಲೆ ಮಾಡಿ ಆಶ್ರಯ ನಗದುಗಳಿಗೆ ಹೋದ್ಮೇಲೆ ಮಹಾಯಾಜಕ ಸತ್ತೋಗಿದ್ದಾನೆ ಅಂದ್ರೆ ವಯಸ್ಸಾಗಿನೋ ಹುಷಾರಿದಿನೋ ಸತ್ತಿದ್ದಾನೆ ಅಂದ್ರೆ ಅವಾಗ ಆ ವ್ಯಕ್ತಿ ಯಾರು ಕೊಲೆ ಮಾಡಿ ಓಡೋಗಿರ್ತಾನೆ ಆಶ್ರಯ ನಗರದೊಳಗೆ ಅವನು ಹೊರಗಡೆ ಬರ್ಬೋದು ಅವ್ರ ಮನೆಗೆ ಹೋಗಿ ಅಂತ ಜೀವನ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಮಹಾಯಾಜಕನ ಸತ್ತಿರೋದ್ರಿಂದ ಇವನು ಹೋದ್ಮೇಲೆ ಮಹಾಯಾಜಕ ಸತ್ತಿದ್ ಆದ್ಮೇಲೆ ಅವನು ಹೊರಗಡೆ ಬರ್ಬೋದು ಬಿಡುಗಡೆ ಅವನಿಗೆ ಇದನ್ನ ಇದು ತುಂಬಾ ಮುಖ್ಯಾತ ನಾ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದು ಕ್ರಿಸ್ತನಿಗೆ ಸೂಚಿಸುತ್ತೆ ಕ್ರಿಸ್ತನಿಗೆ ಸೂಚಿಸುತ್ತೆ ಏಸು ಕ್ರಿಸ್ತನು ಮಹಾಯಾಜಕ ಸತ್ಯ ಯಾಜಕ ಅಂತ ನಾವ್ ಹೇಳ್ತೀವಲ್ಲ ಕ್ರಿಸ್ತನು ಬಂದು ನಿನಗೋಸ್ಕರ ನನಗೋಸ್ಕರ ಸತ್ ಮೇಲೆನೆ ನಾವು ನೀತಿವಂತರು ಅದು ಸತ್ ಮೇಲೆನೆ ನಾವು ಬಿಡುಗಡೆ ಹೊಂದಿರೋದು ಏಸು ಕ್ರಿಸ್ತನು ಬಂದು ಸಿಲು ಮೇಲೆ ಸತ್ ಮೇಲೆನೆ ಅದ ಸಾಯೋ ತನಕ ನಾವು ಪಾಪಿಗಳಾಗಿದ್ವಿ ಈಗ ಧರ್ಮಶಾಸ್ತ್ರ ನಮ್ಮ ಕಾಯ್ತಿತ್ತು ಆ ಧರ್ಮಶಾಸ್ತ್ರದ ಒಳಗಡೆ ಇದ್ರು ಜನ ಎಲ್ಲ ಧರ್ಮಶಾಸ್ತ್ರದ ಪ್ರಕಾರ ಅವ್ರು ಜೀವಿಸ್ತಾ ಇದ್ರು ಆದ್ರೆ ಅದೊಂದು ವೇಳೆ ಆ ಬಂಧನದಲ್ಲಿ ಇದ್ದಂಗೆ ಹೊರಗಡೆ ಬರ ಆಗಿರ್ಲಿಲ್ಲ ಆದ್ರೆ ಯಾವಾಗ ಯೇಸು ಕ್ರಿಸ್ತನು ಬಂದು ನಮಗೋಸ್ಕರ ಪ್ರಾಣ ಕೊಟ್ರೋ ಆಗ ನಾವು ಬಿಡುಗಡೆ ಆಗಿದ್ದೇವೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಸೊ ಈ ಈ ವಚನಗಳು ಇನ್ನು ಆ ಮೂವತ್ತೈದನೇ ವಚನ ಪೂರ್ತಿ ನೀವು ಇವತ್ತು ಮೀಟಿಂಗ್ ಆದ್ಮೇಲೆ ಕೂಡ ನೀವು ಸಮಯ ತಗೊಂಡು ಓದ್ ನೋಡಿ ಒಂದೊಂದೇ ವಚನಗಳನ್ನ ಅರ್ಥಗರ್ಭಿತವಾಗಿ ಓದ್ ನೋಡಿದ್ರೆ ಅನೇಕ ವಿಷಯಗಳು ನಿಮಗೆ ಅರ್ಥವಾಗುತ್ತೆ ಆಚುನೇಯ ನಗರಗಳು ತುಂಬಾ ಶ್ರೇಷ್ಠವಾಗಿ ಕ್ರಿಸ್ತನ ಒಂದು ನೆರಳನ್ನ ಸೂಚಿಸುತ್ತೆ ಮತ್ತೆ ಏಳನೇದಾಗಿ ನೋಡ್ತೀವಿ ಏಷಯ ಏಳು ಹದ್ನಾಲ್ಕನೇ ವಚನವನ್ನು ಓದ್ಕೊಳ್ಳೋಣ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮಾನು ಎಲ್ ಎಂದು ಹೆಸರಿಡುವಳು ಸೊ ಇದು ನಮ್ಮೆಲ್ಲರಿಗೂ ಸುಪರಿಚಿತವಾದಂತಹ ವಚನ ಆದ್ರೂ ಇಲ್ಲಿ ಬರೆಯಲ್ಪಟ್ಟಿರುವಂತದ್ದು ಇಮ್ ಎಂಬುದಾಗಿ ನಾವು ನೋಡ್ತೇವೆ ಈ ಈ ಹಿಮಾನವೆಲ್ಲ ಯಾರು ಯೇಸು ಕ್ರಿಸ್ತನು ಅಂತ ನಮ್ ಎಲ್ಲರಿಗೂ ಗೊತ್ತು ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಕುರಿತಾಗಿನೇ ಬರೆಯಲ್ಪಟ್ಟಿದವರು ಕ್ರಿಸ್ತನ ಬರುವಿಕೆಗಾಗಿನೇ ಹೇಳ್ತಾರೆ ಬೈಬಲ ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿರ್ತೀನಿ ಹಳೆ ಒಡಂಬಡಿಕೆಯನ್ನ ನಾವು ಓದುವಾಗ ಕ್ರಿಸ್ತನು ಬರ್ತಾನೆ ಅನ್ನೋದನ್ನ ಹೇಳ್ತಾ ಇರುತ್ತೆ ಈಗ ಏಳು ಹದಿನಾಲ್ಕರಲ್ಲಿ ಕೂಡ ನಾವು ನೋಡ್ತೇವೆ ಒಬ್ಬ ಕನ್ನಿಕೆ ಗರ್ಭವತಿಯಾಗಿ ಮಗನನ್ನ ಅಡಿಯೋಳು ಅಂತ ಕ್ರಿಸ್ತನು ಬರ್ತಾನೆ ಅವನ ಹೆಸರು ಇಮ್ಮನವೇಲೆ ಅಂತ ಇಡಬೇಕು ಅಂತ ಹೇಳ್ತಿರೋದನ್ನ ನಾವು ನೋಡ್ತೇವೆ ಸೊ ಹೊಸ ಒಡಂಬಡಿಕೆಯಲ್ಲಿ ಏಸು ಬಂದಿರೋದನ್ನ ಹೇಳುತ್ತೆ ಇಡೀ ಬೈಬಲ್ ಒಬ್ಬ ವ್ಯಕ್ತಿನ ಸೂಚಿಸೋದಕ್ಕೆ ಬರೆಯಲ್ಪಟ್ಟಿರೋದು ಒಬ್ಬ ರಕ್ಷಕನನ್ನ ಒಬ್ಬ ಕ್ರಿಸ್ತನನ್ನ ಹೇಳೋದಕ್ಕಾಗಿನೇ ಬರೆಯಲ್ಪಟ್ಟಿರೋದು ಕ್ರಿಸ್ತನ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಬೈಬಲು ಒಂದು ಧಾರ್ಮಿಕ ಪುಸ್ತಕವಾಗುತ್ತೆ ಕ್ರಿಸ್ತನ್ ಇರೋದ್ರಿಂದಲೇ ಬೈಬಲ್ ಒಂದು ಧರ್ಮಕ್ಕೆ ಸಂಬಂಧ ಕ್ರಿಶ್ಚಿಯಾನಿಟಿ ಒಂದು ಧರ್ಮ ಅಲ್ಲ ಅದೊಂದು ಮಾರ್ಗವಾಗಿದೆ ಕ್ರಿಸ್ತನ ಮೂಲಕ ಪರ್ಲೋಕ ಹೋಗೋಕೆ ದೇವರ ಸನ್ನಿಧಿಯಲ್ಲಿ ಹೋಗೋದಕ್ಕೆ ಪಾಪದಿಂದ ತಪ್ಪಿಸಿಕೊಳ್ಳೋದಕ್ಕೊಂದು ಮಾರ್ಗ ಕ್ರಿಸ್ತನು ಮರಣ ಸೈತಾನಿಂದ ತಪ್ಪಿಸಿಕೊಡೋದಕ್ಕೆ ಶಾಪಗಳಿಂದ ಹೊರಗಡೆ ಬರೋದಕ್ಕೆ ಮಾರ್ಗ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಸೊ ಈ ಒಂದು ಆ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡಿಯುವಂಥದ್ದು ಅವನ ಹೆಸರು ಮಾನವಿಲ್ಲ ಹೆಸರಿಡುವಂಥದ್ದು ಇದು ನಡೆದಿದೆ ಎಂಬುದಾಗಿ ನಾವು ನೋಡ್ತೀವಿ ಹೊಸ ಉಡಂಬಡಿಕೆಯಲ್ಲಿ ಹಾಗೇನೆ ಮತ್ತಾಯ ಹದ್ನಾರು ಹದಿನಾರಲ್ಲಿ ನಾವು ಓದ್ತೀವಿ ಮತ್ತಾಯ ಹದಿನಾರು ಹದಿನಾರು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ಈ ವಚನಗಳನ್ನೆಲ್ಲ ನಾವು ಕಂಠಪಾಠ ಮಾಡ್ಬೇಕು ತುಂಬಾ ಮುಖ್ಯವಾದಂತ ವಚನಗಳು ನಮ್ಮ ಜೀವನದಲ್ಲಿ ತುಂಬಾ ಉಪಯೋಗವಾಗುವಂತ ಕ್ರಿಸ್ತನ ಕುರಿತಾಗಿ ಹೇಳುವಂತಹ ವಚನಗಳಾಗಿವೆ ಇವು ಆ ಹದ್ಮೂರನೇ ವಚನದಿಂದ ನಾವು ನೋಡಿದ್ರೆ ಮತ್ತೆ ಹದಿನಾರು ಹದ್ಮೂರಲ್ಲಿ ಯಾಕೆ ಈ ಹದ್ನಾರು ಹದ್ನಾರು ಯಾಕೆ ತುಂಬಾ ಮುಖ್ಯ ಇದನ್ನ ಯಾಕೆ ನಾವು ಹಿಡ್ಕೋಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಹದ್ಮೂರಿಂದ ಓದ್ಬೇಕಾಗುತ್ತೆ ಇಲ್ಲಿ ಹದ್ಮೂರಲ್ಲಿ ಯೇಸು ಫಿಲಿಪಿನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರ್ನೆಂಬ ನನ್ನನ್ನು ಯಾರನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು ಅಂದ್ರೆ ಶಿಷ್ಯರು ಏನ್ ಹೇಳ್ತಿದ್ದಾರೆ ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ ಕೆಲವರು ಎಲಿಯನು ಅನ್ನುತ್ತಾರೆ ಬೇರೆ ಕೆಲವರು ಎರೇಮಿಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು ಇದೇ ಸಮಸ್ಯೆ ಅಂದ್ರೆ ಇವರು ಯಾರು ಕೂಡ ಏಸುವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಏಸು ಯಾರು ಅಂತ ತಿಳ್ಕೊಂಡಿಲ್ಲ ಇವರೆಲ್ಲರೂ ಅನ್ಕೊಳ್ತಿರೋದ್ ಈಗ ಸ್ನಾನಿಕನಾದ ಯೋಹನನ್ ಅಂತ ಇದಾರೆ ಯೋಹನನ ಏಸು ಸ್ಥಾನಿಕರಾದ ಯೋಹನ ಯಾಕೆ ಸ್ನಾನಿಕನಾದ ಯೋಹನನ್ ಹೇಳಿದ್ರೆ ಸ್ನಾನಿಕನಾದ ಯೋಹನ ಒಂದು ಏನೋ ಸೆರೆಮನೆಗೆ ಹಾಕಿ ಅವನ್ ತಲೆ ಕತ್ತರಿಸ್ಬಿಟ್ರು ಅಷ್ಟು ಬೇಗ ಅವನ್ ಸತ್ತು ಈಗ ಏಸು ಏಸುವಾಗಿ ಬಂದಿದಾರೆ ಈ ಲೋಕದಲ್ಲಿ ಅಂತ ಜನರು ಮಾತಾಡ್ಕೊಳಕ್ ಶುರು ಮಾಡಿದ್ರು ಯೇಸು ಹೇಗೆ ಸ್ಥಾನಿಕವಾದ ಯೋಹನನ್ನು ಗದರ್ಸ್ತೀವಿ ಆ ಜನರನ್ನ ನಿಮ್ಮ ನಿಮ್ಮ ಪಾಪಗಳಿಂದ ದೇವ್ರ ಕಡೆ ತಿರ್ಕೊಳ್ಳಿ ದೇವ್ರ ರಾಜ್ಯ ಬಂತು ಅಂತ ಸ್ನಾನಿಕನಾದ ಯೋಹನ ಹೇಳ್ತಾ ಇದ್ರು ಹಾಗೇನೆ ಯೇಸು ಸ್ವಾಮಿ ಪ್ರಸಂಗ ಮಾಡ್ತಿದ್ರು ಊರ ಹೋಗ್ಬಿಟ್ಟು ದೇವ್ರ ಕಡೆ ತಿರ್ಗೋದಕ್ಕೆ ಹೇಳ್ತಾ ಇದ್ರು ದೇವ್ರ ರಾಜ್ಯದ ಕುರಿತು ಹೇಳ್ತಾ ಇದ್ರು ಅದಕ್ಕೆ ಅನೇಕರು ಏಸು ಸ್ನಾನಿಕನಾದ ಯೋಹನಂತ ಹೇಳೋದಕ್ಕೆ ಶುರು ಮಾಡಿದ್ರು ಇನ್ನು ಕೆಲವರು ಎಲಿಯನ್ ಅಂತ ಎಲಿಯನ್ ಅಂದ್ರೆ ಎಲಿಯನ್ ಹಾಗೆ ಏಸು ಅದ್ಭುತಗಳನ್ನ ಮಾಡ್ತಾ ಇದ್ದ ಎಂತೆಂತ ಅದ್ಭುತಗಳನ್ನ ಎಂತೆಂತ ಸ್ವಸ್ಥತೆಗಳ ಕಾರ್ಯಗಳನ್ನ ಮಾಡ್ತಿದ ಎಲಿಯನ್ಗಿಂತ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿರೋದ್ರಿಂದ ಈತನು ಎಲಿಯಾ ಆಗಿರ್ಬೋದು ಯಾಕಂದ್ರೆ ಮಲಾಕಿ ಪುಸ್ತಕದಲ್ಲಿ ಎಲಿಯನ್ ಮತ್ತೆ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳೋದ್ರಿಂದ ಅವರೆಲ್ಲರೂ ಕೂಡ ಏಸುವನ್ನ ಎಲಿಯಾ ಅನ್ಕೊಂಡಿದ್ರು ಮತ್ತೆ ಇನ್ನು ಕೆಲವರು ಎರಿಯಮೇ ಅನ್ಕೊಂಡಿದ್ರು ಯಾಕಂದ್ರೆ ಏಸು ಹೋದ ಕಡೆಯಲ್ಲೆಲ್ಲ ಜನರನ್ನ ನೋಡಿ ಅವ್ರ ಪರಿಸ್ಥಿತಿಗಳನ್ನ ನೋಡಿ ಅವ್ರ ಪಾಪದಲ್ಲಿ ಸಿಕ್ಕಾಕೊಂಡಿರೋದನ್ನ ನೋಡಿ ಇಸ್ರಾಲ್ರು ಮುಖ್ಯವಾಗಿ ಆ ಎರೋಸುಲೆಮ್ ಏಸುವನ್ನ ಅರ್ಥ ಮಾಡ್ಕೊಳ್ತಿರೋದ್ ನೋಡಿ ಅವ್ರು ಏನ್ ಮಾಡ್ತಿದ್ರು ಏಸು ಅಳ್ತಾ ಇದ್ರು ಆ ಇಸ್ರಾಲ್ಗೋಸ್ಕರ ಕಣ್ಣೀರಿಟ್ರು ಗೋಳಾಡೋರು ಹಾಗಾಗಿ ಅನೇಕರು ಏಸುವನ್ನ ಎರೆಮಿ ಅನ್ಕೊಂಡಿದ್ರು ಇನ್ನು ಕೆಲವರು ಒಬ್ರು ಅಂತ ಹೇಳಿ ಈಗ ಮುಸ್ಲಿಮರು ಕೂಡ ಏಸುವನ್ನ ಪ್ರವಾದಿಗಳಲ್ಲಿ ಒಬ್ರು ಅಂತಾರ ಅಷ್ಟೇ ವಿನಃ ಆತನೇ ಕ್ರಿಸ್ತನು ಆತನೇ ದೇವರು ಅಂತ ಹೇಳಿ ನಂಬೋದಿಲ್ಲ ಸೊ ನೀನು ಏನಂತ ನಂತಿದ್ದೀಯ ಏಸುವನ್ನ ಅದನ್ನೇ ಈಗ ಹದಿನೈದನೇ ವರ್ಷದಲ್ಲಿ ಸ್ವಾಮಿ ತನ್ನ ಶಿಷ್ಯರು ಕೇಳೋದು ಆತನು ಅವರನ್ನು ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಅಂತ ಹೇಳಿದ ಹೀಗೆ ಇಲ್ಲಿರುವಂತ ನಿಮ್ಮೆಲ್ಲರಿಗೂ ಕೂಡ ಯೇಸು ಸ್ವಾಮಿ ಹೇಳ್ತಿರುವಂತ ಮಾತನ್ಕೊಳ್ಳಿ ಯೇಸ್ವನ ನೀನ್ ಏನ್ ಅನ್ಕೊಂಡಿದೀಯಾ ತುಂಬಾ ಸಲ ನಾವು ಪ್ರಾರ್ಥನೆ ಮಾಡುವಾಗ ದೇವ್ರನ್ನ ಆರಾಧಿಸುವಾಗ ಅನೇಕ ವಿಷಯಗಳು ಹೇಳಿ ನಾವು ದೇವ್ರನ್ನ ಆರಾಧನೆ ಮಾಡ್ತಾ ಇರ್ತೀವಿ ದೇವ್ರಿಗೆ ಅನೇಕ ಹೆಸರುಗಳಿದೆ ನಾಮಗಳು ಉಪನಾಮಗಳೆಲ್ಲ ಇದೆ ಅವಾಗೆಲ್ಲ ಎಲ್ಲ ಹೇಳಿ ಯಹೋ ವಹ್ಹ ಈರೆ ಯಹೋ ಅದು ಇದು ಅಂತ ಹೇಳ್ಬಿಟ್ಟು ನೀನು ನನ್ನ ಕುರುಬನು ಸಹಾಯಕನು ಆಶ್ರಯ ದುರ್ಗ ಕೋಟೆ ಗುರಾಣಿ ಎಲ್ಲವನ್ನ ಹೇಳಿ ನಾವು ದೇವ್ರನ್ನ ಆರಾಧನೆ ಮಾಡ್ತಾ ಇರ್ತೀವಿ ಅವೆಲ್ಲ ಒಳ್ಳೇದೇ ಆದ್ರೂ ಮೈನ್ ಆಗಿ ಕ್ರಿಸ್ತನ್ ಯಾರು ಅಂತ ನಾವು ಅರ್ಥ ಮಾಡ್ಕೊಳ್ಳ್ದೆ ಎಲ್ಲವನ್ನ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ಸೊ ಯೇಸು ಸ್ವಾಮಿನ ಹೇಳ್ತಾ ಇರುವಂತದ್ದು ನೀವು ನನ್ನನ್ನು ಯಾರು ಸರಿ ಅವ್ರನ್ನೆಲ್ಲ ಬಿಡಿ ಅವರೆಲ್ಲರೂ ಕೂಡ ಅದ್ಭುತಗಳಿಗಾಗಿ ಸ್ವಸ್ಥತೆಗಳಿಗಾಗಿ ಬಂದ್ರು ಐದೈದು ಸಾವಿರ ಜನ ಯೇಸ್ವಾಮಿ ಹತ್ರ ಬಂದ್ರು ರೊಟ್ಟಿ ತಿಂದ್ರು ಮೀನ್ ತಿಂದ್ರು ಆ ಅದ್ಭುತಗಳನ್ನ ನೋಡಿದ್ರು ಅನೇಕ ಅದ್ಭುತಗಳನ್ನ ನೋಡಿದ್ರು ಸತ್ತವ್ ನೆಬ್ಸಿದ್ದನ್ನ ನೋಡಿದ್ರು ಲಾಜರ್ ನೆಬ್ಸುವಾಗ ಎಷ್ಟೋ ಜನ ಅಲ್ಲಿ ಇದ್ದಿದ್ದು ಆಶ್ರ್ಯ ನಾನು ಯೇಸುವನ ಹಿಂಬಾಲಿಸ್ತಾ ಇದ್ದಿದ್ದು ಅದ್ಭುತಗಳನ್ನ ಹೊಂದ್ಕೊಳ್ಳೋದಕ್ಕೆ ಕೆಲವ್ರು ಬರ್ತಾ ಇದ್ರೆ ಇನ್ನು ಕೆಲವರು ಮೂರ್ ಗುಂಪಿತ್ತು ಯೇಸುವನ ಹಿಂಬಾಲಿಸದೇವ್ರು ಅವರಲ್ಲಿ ಆ ಒಂದು ಜಾಸ್ತಿ ಜನ ಬರ್ತಾ ಇದ್ದಿದ್ದು ಅದ್ಭುತ ಸ್ವಸ್ಥತೆಗಳನ್ನ ಪಡ್ಕೊಳ್ಳೋದಕ್ಕೆ ಎರಡನೇ ಗುಂಪು ಇವತ್ತು ಏಸು ಏನ್ ಮಾಡ್ತಾರೆ ಹೊಸದಾಗಿ ಅಂತ ನೋಡೋದಕ್ಕೆ ಆ ಅವ್ರು ಚೆನ್ನಾಗೇ ಇದ್ರು ಅವ್ರಿಗೇನು ಕಷ್ಟಗಳಿಲ್ಲ ರೋಗಗಳಿಲ್ಲ ಅಂದಿದ್ರು ಕೂಡ ಏಸು ಮಾಡೋ ಅದ್ಭುತಗಳನ್ನ ಸೂಚಕ ಕಾರ್ಯಗಳನ್ನ ನೋಡೋದಕ್ಕಾಗಿನೇ ಅನೇಕ ಜನರು ಬರ್ತಾ ಇದ್ರು ಮೂರನೇ ಗುಂಪು ಅದೊಂದು ಚಿಕ್ಕ ಗುಂಪು ಏಸುವನ್ನ ಕ್ರಿಸ್ತನಾಗಿ ಅರ್ಥ ಮಾಡ್ಕೊಂಡು ಏಸುವಿನ ಜೊತೆ ಇದ್ದಂತ ಆ ಶಿಷ್ಯರ ಗುಂಪು ಈ ಮೂರು ಗುಂಪುಗಳು ಯಾವಾಗ್ಲೂ ಯೇಸುನ ಜೊತೆ ಇರ್ತಿತ್ತು ನೀನ್ ಯಾವ ಗುಂಪಲ್ಲಿ ಇದೆಯಾ ಈ ಗುಂಪುಗಳನ್ನ ನೋಡಿದ್ರೆ ಕ್ರಿಸ್ತನ ಜೊತೆ ಇರುವಂತಹ ಗುಂಪು ಶಿಷ್ಯರು ಎರಡನೇ ಗುಂಪು ಸಭೆಯಲ್ಲಿ ಇರುವಂತಹ ಗುಂಪು ಅನ್ಕೊಳ್ಳಿ ಅದ್ಭುತ ಸ್ವಸ್ಥೆಗಳನ್ನ ಪಡ್ಕೊಳ್ಳೋದಕ್ಕೆ ಬಂದಂತವ್ರು ಸಭೆ ಹೊರಗಡೆ ಇರೋರು ಈ ಅನ ಜನರು ಈ ಮೂರನೇ ಗುಂಪು ಏನ್ ನಡೀತಾ ಇದೆ ಏಸು ಏನ್ ಮಾಡ್ತಾರೆ ಹ ಏಸು ಯಾರ ಜೀವನದಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ಅವ್ರು ಗೊತ್ತಿರುತ್ತೆ ಏಸು ಮಾಡ್ತಿರುವಂತ ಕಾರ್ಯಗಳು ನಮ್ಮ ವಿಶ್ವಾಸಿಗಳ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ನಡೆಯುತ್ತಿದೆ ಅವ್ರ ಪರಿಸ್ಥಿತಿಗಳು ಜೀವನ ಹೆಂಗ್ ಬದಲಾಗ್ತಿದೆ ಅಂತ ನೋಡ್ತಾ ಇರ್ತಾರೆ ಆದ್ರೆ ಏಸುನ ನಂಬಲ್ಲ ಅವ್ರು ಮತ್ತೆ ಬ ಸಭೆಯಲ್ಲಿರುವಂತ ಅನೇಕರು ಏಸುವಿನ ಅದ್ಭುತ ಸ್ವಸ್ಥತೆಗಳನ್ನ ನೋಡ್ತಿದ್ದಾರೆ ಹೊಂದ್ಕೊಳ್ತಿದ್ದಾರೆ ಆದ್ರೂ ಕೂಡ ಏಸುವನ್ನ ಕ್ರಿಸ್ತನಾಗಿ ಅರ್ಥ ಆಗ್ತಾನೆ ಇಲ್ಲ ನಾನು ಪದೇ ಪದೇ ಹೇಳ್ತೀನಿ ನೀನು ಏಸುವನ್ನ ಕ್ರಿಸ್ತನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಏಸುವನ್ನ ಬೈಬಲ್ನ ಅತಿ ಪ್ರಾಮುಖ್ಯವಾದ ವ್ಯಕ್ತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ದೇವರ ಕೃಪೆ ಬೇಕೇ ಬೇಕು ನಮಗೆ ಯಾರಿಗೆ ದೇವರ ಕೃಪೆ ಅನುಗ್ರಹಿಸ್ತಾರೋ ಅವರು ಮಾತ್ರ ಏಸುವನ್ನ ಕ್ರಿಸ್ತನಾಗಿ ಅರಿಕೆ ಮಾಡೋದಕ್ಕೆ ಸಾಧ್ಯ ನೀನಾಗಿ ನೀನು ಎಷ್ಟೇ ಬೈಬಲ್ನ ಓದಿದ್ರು ಎಷ್ಟೇ ಗಳು ಮಾಡಿದ್ರು ಎಷ್ಟೇ ಜನ ನಿನಗೆ ಟೀಚ್ ಮಾಡಿದ್ರು ಕೂಡ ನೀನು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದ್ರ ಜೊತೆ ದೇವ್ರ ಕೃಪೆ ಇರಲೇಬೇಕು ನಾನು ಕೂಡ ಅನೇಕ ಜನರನ್ನ ಈ ಸತ್ಯ ಸ್ವಾರ್ಥನ್ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಯೇಸುವೆ ಕ್ರಿಸ್ತನ್ ಅಂತ ಬೆಳಗ್ಗೆ ಮುಂಜಾನೆ ಪ್ರಾರ್ಥನೆಗಳಲ್ಲಾಗ್ಲಿ ಸಭೆಯಲ್ಲಿ ಆಗ್ಲಿ ಜೂಮ್ ಮೀಟಿಂಗ್ ಆಗಲಿ ಹೇಳ್ತಾನೆ ಇರ್ತೀನಿ ಅನೇಕ ಜನರು ಇನ್ನೂ ಅರ್ಥ ಮಾಡ್ಕೊಳ್ತಿಲ್ಲ ಅಂದ್ರೆ ದೇವ್ರ ಕೃಪೆ ಹೊಂದ್ಕೊಳ್ತಿಲ್ಲ ಅಂತಾನೆ ಅರ್ಥ ಇಲ್ಲಿ ಬೈಬಲ್ ಪ್ರಕಾರನೇ ನಾನು ಮಾತಾಡ್ತಿದ್ದೀನಿ ಹದಿನಾರನೇ ವಚನದಲ್ಲಿ ಏನ್ ಅನ್ಕೊಳ್ತಿದಿರ ನೀವೇನೆ ನೀವೇನ್ ಅನ್ಕೊಳ್ತಿದಿರ ಅಂತ ಹೇಳುವಾಗ ಸಿಮನ್ ಪೇತ್ರನ ಹೇಳುವಂತದ್ದು ನೀನು ಬರೀಬೇಕಾಗಿರುವ ಕ್ರಿಸ್ತನು ಅಂತ ಹಳೆ ಹೊಡಂಬಡಿಕೆಯಲ್ಲಿ ಈಗೇನು ನಾವೆಲ್ಲ ವಚನಗಳು ಓದಿದ್ವಿ ಮೇಲೆ ಇರುವ ಎಲ್ಲ ವಚನಗಳು ಈಗ ಏಷ್ಯಾ ಏಳು ಹದಿನಾಲ್ಕು ಕೂಡ ನಾವು ಓದ್ಕೊಂಡ ಹಾಗೆ ಇನ್ನು ಮೇಲೆ ಇರುವ ಎಲ್ಲ ವಚನಗಳು ಆದಿಕಂಡ ಮೂರು ಹದಿನೈದರಲ್ಲಿ ಹೇಳುವಂತ ಆ ಸ್ತ್ರೀ ಸಂತಾನ ಇದನ್ನೆಲ್ಲಾ ತಿಳ್ಕೊಂಡೆ ಬೇತರನ್ ಹೇಳ್ತಾ ಇರೋದು ನೀನು ಎಸ್ಸಿ ಮೆಸ್ಸಿಯನ್ನು ಕ್ರಿಸ್ತನು ನಾವು ಯಾವ ಮೆಸ್ಸಿಯನ್ಗಾಗಿ ಎದುರು ನೋಡ್ತಾ ಇದೀವೋ ಆ ಮೆಸ್ಸನ್ನು ನೀನೇ ನೀನೇ ಜೀವ ಸ್ವರೂಪನಾದ ದೇವರ ಕುಮಾರನು ಅಂತ ಹೇಳಿ ಹರಿಕೆ ಮಾಡ್ತಿರೋರು ಈ ಅರಿಕೆ ನಾವೆಲ್ಲರೂ ಮಾಡ್ಲೇಬೇಕು ಪ್ರತಿದಿನ ಪ್ರಾರ್ಥನೆ ಮಾಡುವಾಗೆಲ್ಲ ಹೆಸುವೇ ನೀನೇ ನನ್ನ ಕ್ರಿಸ್ತನು ನೀನೇ ನನ್ನ ಸತ್ಯ ಅರಸ ಯಾಚಕ ಪ್ರವಾದಿ ಅಂತ ಅರಿಕೆ ಮಾಡಿದೇವ್ರನ್ನ ಆರಾಧಿಸಬೇಕಾಗಿದೆ ಕೆಳಗಡೆ ಹದಿನೆಂಟರ ಹದಿನೇಳನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಅದಕ್ಕೆ ಏಸು ಯೋನನ ಮಗನಾದ ಸಿಮನೇ ನೀನು ಧನ್ಯನು ಯಾರು ಧನ್ಯ ಯಾರು ಏಸು ಕ್ರಿಸ್ತನಾಗಿ ಅರ್ಥ ಮಾಡ್ಕೊಳ್ತಾರೋ ಅವರೇ ಧನ್ಯರು ಯಾರು ಏಸುವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಕ್ರಿಸ್ತನಾಗಿ ನಂತರ ಅವರು ಧನ್ಯರು ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ ಯಾವ ನರಮರ್ಷನು ಯೇಸುವೆ ಕ್ರಿಸ್ತನ ಅಂತ ತಿಳಿಸೋದಕ್ಕೆ ಆಗೋದಿಲ್ಲ ತಿಳಿಸ್ರು ಕೂಡ ನೀನ್ ನಂಬೇಕು ಅಂದ್ರೆ ದೇವರು ದೇವರ ಆತ್ಮನ ಒಂದು ಕೃಪೆ ನೀನು ಹೊಂದ್ಕೋಬೇಕು ದೇವ್ರ ನಾಮಕ್ ಸ್ತೋತ್ರವಾಗಿ ಇಲ್ಲಿ ಅದನ್ನೇ ನೋಡ್ತೀವಿ ಹೇಳ್ತ ನರಮನುಷ್ಯನಲ್ಲ ಪರಲೋಕದಲ್ಲಿರುವ ನಾನು ಆ ತಂದೆಯೇ ತಿಳಿಸ್ತೀನೋ ಅಂತ ಹೇಳಿ ಇಲ್ಲಿರುವಂತ ನಿಮ್ಮೆಲ್ಲರಿಗೂ ಕೂಡ ಆ ಪರಲೋಕದ ತಂದೆ ನಾನು ಕಳಿಸಿರುವಂತಹ ನನ್ನ ಮಗನೇ ಕ್ರಿಸ್ತನು ಅಂತ ಹೇಳಿ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರಕನೆಂಬುದಾಗಿ ಸರಿಯಾದ ಕ್ರಿಸ್ತನನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಅರ್ಥ ಮಾಡ್ಕೊಳ್ಳುವಂತೆ ಸಹಾಯ ಮಾಡಲಿ ಅಂತ ನಾನು ಪ್ರಾರ್ಥಿಸುವನಾಗಿದ್ದೇನೆ ದೇವ್ರ ನಾಮಕ್ ಸ್ತೋತ್ರವಾಲೆ ಬೇರೆ ಎಲ್ಲರಂತೆ ನಾವು ಇರಬಾರ್ದು ಬೇರೆ ಎಲ್ಲರಂತೆ ಏಸುವನ್ನ ಹಿಂಬಾಲಿಸಬಾರ್ದು ಹ ಅವರೆಲ್ಲರೂ ಕೂಡ ಒಂದು ದಿನ ಬಿದ್ದು ಹೋಗೋ ಸಮಯ ಬರುತ್ತೆ ಆದ್ರೆ ಯೇಸುವನ್ನ ಕ್ರಿಸ್ತನಾಗಿ ಹಿಡ್ಕೊಳ್ಳೋರು ಯಾವತ್ತೂ ಹೋಗೋದಿಲ್ಲ ಅವ್ರು ಯಾವತ್ತೂ ಯೇಸುವನ್ನ ಬಿಟ್ಟು ಹೋಗೋದಿಲ್ಲ ಎಂತ ಪರಿಸ್ಥಿತಿಗಳು ಬೈಬಲ್ ಅಲ್ಲಿ ಹಳೆ ಒಡಂಬಡಿಕೆ ಇರ್ಬೋದು ಹೊಸ ಒಡಂಬಡಿಕೆ ಇರ್ಬೋದು ಯೇಸುವನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರು ಯಾವ್ದ್ರ ಬಗ್ಗೆನು ಯೋಚನೆ ಮಾಡಿಲ್ಲ ಅವ್ರಿಗೆ ದೇವ್ರ ಎಲ್ಲಾ ಕೊಟ್ರು ಕೊಟ್ಟಿಲ್ಲ ಅಂದ್ರು ಅವ್ರಿಗೆ ಆರೋಗ್ಯ ಇದ್ರು ಇಲ್ಲ ಅಂದ್ರು ಅವ್ರ ಜೀವನ ಹೇಗಿದ್ರು ಕೂಡ ಕ್ರಿಸ್ತನ್ಗಾಗಿ ಜೀವಿಸಿದ್ರು ಯಾಕಂದ್ರೆ ಅದೇ ಸರ್ವಶ್ರೇಷ್ಠವಾದದ್ದು ಮುಂಜಾನೆ ಪ್ರಾರ್ಥನೆಯಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಮೇಲಿರುವುಗಳನ್ನ ಹುಡುಕಿರಿ ಭೂಲೋಕದ ಸಂಬಂಧವಾದವುಗಳನ್ನ ಅಲ್ಲ ಹುಡುಕ್ಬೇಕಾಗಿರೋದು ಮೇಲಿರುವಂತದ್ದು ಕ್ರಿಸ್ತನು ದೇವ್ರು ಕ್ರಿಸ್ತನನ್ನು ನಮ್ಗೋಸ್ಕರ ಅಮೂಲ್ಯವಾದ ಉಡುಗೊರೆಯಾಗಿ ಗಿಫ್ಟ್ ಆಗಿ ಕಳಿಸಿರೋದು ದೇವ್ರ ಸ್ತೋತ್ರವಾಗಲಿ ಆ ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಹತ್ತೊಂಬತ್ತು ಮೂವತ್ತನೇ ವಚನ ಓದ್ಕೋಣಿ ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಈ ಹಳೆ ಒಡಂಬಡಿಕೆಯ ಕ್ರಿಸ್ತನು ಏನು ಬರ್ತಾನೆ ಅಂತ ಹೇಳ್ತಾ ಇದ್ರು ಎಲ್ಲಾ ವಚನಗಳ ಪ್ರಕಾರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದ್ರು ದೇವ್ರ ನಾಮ ಸ್ತೋತ್ರವಾಲೆ ಆತನು ಬಂದು ಎಲ್ಲವನ್ನ ತೀರಿಸಿದ್ರು ಎಲ್ಲಾ ಸಮಸ್ಯೆಗಳನ್ನ ತೀರಿಸಿದ್ರು ನಮ್ಮ ಜೀವಿತದಲ್ಲಿ ಮೈನ್ ಆಗಿ ಮೂರು ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತೀವಿ ಯಾರು ಕೂಡ ಪರಿಹಾರ ಮಾಡ್ಲಿಕ್ಕೆ ಆಗದಿರುವಂತಹ ಸಮಸ್ಯೆಗಳು ಒಂದು ಸೈತಾನ ಎರಡು ಪಾಪ ಮೂರು ನರಕ ಇವುಗಳಿಂದ ಯಾವ ವ್ಯಕ್ತಿ ಕೂಡ ಯಾವ ಶ್ರೀಮಂತನು ವಿಜ್ಞಾನಿ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಂತ ಬುದ್ಧಿವದಂತನು ಕೂಡ ಎಂತ ಬಲಶಾಲಿ ಕೂಡ ಸೈತಾನ ಪಾಪ ನರಕದಿಂದ ತಾನಾಗಿ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದ್ರೆ ಕ್ರಿಸ್ತನು ಇದನ್ನೆಲ್ಲ ಮಾಡಿ ಮುಗಿಸಿದ್ರು ಸಿಲು ಸಾಯೋದ್ರ ಮೂಲಕ ತನ್ನ ರಕ್ತವನ್ನು ಸುರಿಸೋದ್ರ ಮೂಲಕ ಸೈತಾನನ್ನ ಅವನ ಕಾರ್ಯಗಳನ್ನ ನಾಶ ಮಾಡ್ತಾನೆ ಎರಡನೇದಾಗಿ ಆತನ ರಕ್ತ ಸುರಿಸೋದ್ರ ಮೂಲಕ ನಮ್ಮ ಪಾಪಗಳು ಸಂಪೂರ್ಣವಾಗಿ ಹ ತೊಳೆದು ಶುದ್ಧೀಕಾರ ಮಾಡ್ತಾನೆ ನೀತಿವಂತನಾಗಿ ಮಾಡ್ತಾನೆ ನಾವು ನರಕ ಬಾಧ್ಯರಾಗಿದ್ವಿ ನರಕದ ಹಿನ್ನೆಲೆಯಲ್ಲಿ ಜೀವಿಸ್ತಾ ಇದ್ವಿ ಇವತ್ತು ನಾವದವ್ರ ಲೋಕದ ಸಂಸ್ಥಾನದವರು ಅಂತ ವಾಕ್ಯ ವಾಕ್ಯದಲ್ಲಿ ನಾವು ನೋಡ್ತೇವೆ ನಾವು ಕಣ್ಣು ಕಾಣದಿರುವಂತ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ವಿ ಆದ್ರೆ ಕ್ರಿಸ್ತನು ಬಂದು ನಮಗೆ ಅವುಗಳಿಂದ ಪರಿಹಾರ ಕೊಟ್ಟಿದ್ದಾರೆ ಕ್ರಿಸ್ತನು ಮಾತ್ರನೇ ಮಾಡಬಹುದಾದಂತ ಕಾರ್ಯಗಳು ಬೇರೆ ಯಾರು ಕೂಡ ಈಗ ಬುದ್ಧನು ಬಂದು ಸೈತಾನ ಪಾಪ ನರಕದ ಮೇ ಕುರಿತಾಗಿ ಮಾತಾಡಿಲ್ಲ ಅವುಗಳ ವಿರುದ್ಧವಾಗಿ ಹೋರಾಡಿಲ್ಲ ಜಯಿಸಿಲ್ಲ ಹಾಗೆ ಬೈಬಲ್ ಅಲ್ಲಿ ಹೇಳಿರುವಂತಹ ವಚನಗಳ ಪ್ರಕಾರ ಅಥವಾ ಮನುಷ್ಯರ ಪರಿಸ್ಥಿತಿಗಳಿಗೆ ವಿರುದ್ಧವಾಗಿ ಆ ಮನುಷ್ಯರ ಪರಿಸ್ಥಿತಿಗಳಿಂದ ಬಿಡಿಸೋದಕ್ಕಾಗಿ ಯಾವ ವ್ಯಕ್ತಿನೂ ಕೂಡ ಈ ಲೋಕದಲ್ಲಿ ಬಂದಿಲ್ಲ ಬಂದಿರೋರು ಯಾರು ಕೂಡ ಇವುಗಳ ಅರಿವಿಲ್ಲದೆ ಇಲ್ಲದೆ ಇವರು ಇವುಗಳ ಬಗ್ಗೆ ಜ್ಞಾನ ಇಲ್ಲದೇ ಜೀವಿಸಿ ಸತ್ತು ಹೋಗಿದ್ದಾರೆ ಅಂತ ನಾವು ನೋಡ್ತೀವಿ ಸೊ ಹಾಗಾಗಿ ಇವತ್ತಿನ ವಾಕ್ಯದ ಪ್ರಕಾರ ನಾನು ನೀನ್ ತಿಳ್ಕೋಬೇಕಾಗಿರೋದು ಯೇಸುವೆ ಕ್ರಿಸ್ತನು ಅಂತ ಹೇಳಿ ಹಳೆ ಒಡಂಬಡಿಕೆಯಲ್ಲಿ ಇವೆಲ್ಲ ಇನ್ನೂ ಅನೇಕ ವಿಷಯಗಳಿದೆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಕುರಿತಾಗಿ ಮಾತನಾಡುವಂತಹ ಅನೇಕ ವಿಷಯಗಳಿದೆ ನಾನು ಹೇಳ್ದಲ್ಲ ಆ ದೇವದರ್ಶನ ಗುಡಾರ ಅದು ಸ್ವಾಮಿಗೆ ಸೂಚನೆ ಆಗಿರುವಂತದ್ದು ಅಲ್ಲಿರುವಂತಹ ಆ ಬಲಿ ಬಲಿ ಕೊಡುವಂತ ಜಾಗ ಯಜ್ಞವೇದ ಏನಿದೆ ಅದು ಕ್ರಿಸ್ತನಿಗೆ ಸೂಚನೆ ಆಗಿರುವಂತಹದ್ದು ಪ್ರತಿಯೊಂದು ಕೂಡ ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಿಷಯಗಳಿದೆ ಹೇಳ್ತಾ ಹೋದ್ರೆ ಅಳವಡಿಕೆ ಪೂರ್ತಿ ಕ್ರಿಸ್ತನ ಕುರಿತಾಗಿ ಮಾತನಾಡ್ತಾ ಇದೆ ಆ ಹಬ್ಬಗಳು ಅಂತ ಏನ್ ಇಸ್ರಾಲ್ರು ಮಾಡ್ತಾ ಇದ್ರು ಅದೆಲ್ಲ ಕ್ರಿಸ್ತನಿಗೆ ಸೂಚನೆ ಆಗಿದೆ ಸೊ ಹಾಗಾಗಿ ಬರ್ಬೇಕಾಗಿರುವಂತ ಕ್ರಿಸ್ತನು ಆ ಬಂದಿದ್ದಾರೆ ಅದನ್ನ ಆತನ ನಾವು ನಂಬ್ತಾ ಇದೀವಿ ದೇವನ್ನ ಮುಗಿಸ್ತೋದ್ರ ಸೊ ನಂಬುವಂತ ನಂಬಿಕೆ ಅದು ಸರಿಯಾದ ನಂಬಿಕೆ ಆಗಿರ್ಲಿ ಅಂತ ಹೇಳಿ ಈ ಒಂದು ವಾಕ್ಯವನ್ನ ನಾನು ಹೇಳಿ ಮುಗಿಸ್ತೇನೆ ಈ ವಾಕ್ಯದಿಂದ ದೇವ್ರ ಮೆಲ್ಲ ಬಲಪಡಿಸಲಿ ಮುಂದ್ ಮುಂದಿನ ವಾರ ನಾವು ಸ್ವಾರ್ಥ ಸೇವೆ ಬಗ್ಗೆ ತಿಳ್ಕೊಳ ಎಲ್ಲರೂ ಕೂಡ ಸಿದ್ಧರಾಗಿ ಸಮಯಕ್ಕೆ ನಾವು ಬರೋಣ ಮತ್ತೆ ಇನ್ನು ಯಾರಾದ್ರೂ ಹೊಸದಾಗಿ ಜಾಯಿನ್ ಆಗೋರಿದ್ರೆ ಅವನು ಕೂಡ ನಾವು ಜಾಯಿನ್ ಮಾಡಿಸೋಣ ವಾಕ್ಯದಿಂದ ದೇವರ ನಮ್ಮನ್ನ ಆಶೀರ್ವಾದ ಮಾಡ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ನಿನ್ನ ಆತ್ಮನಿಂದ ತುಂಬಿಸಿರಿ ಕರ್ತನೆ ಅಪ ಏಸುವೆ ಮೆಸ್ಸಿಯನು ಕ್ರಿಸ್ತನು ಅಭಿಷಕ್ತನು ಅಂತ ನಾವು ಅರ್ಥ ಮಾಡ್ಕೊಳ್ಳುವಂತೆ ಸಹಾಯ ಮಾಡ ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೋ ಆಗ್ಲೇ ಎಲ್ಲ ಸಹಿತ ನನ್ನ ಕಾರ್ಯಗಳು ಮುರಿಯಲ್ಪಡುತ್ತೆ ಯಾ ದೇವ್ರೆ ಆ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಳ ಕೃಪೆಯನ್ನು ದಯಪಾಲಿಸು ಸ್ವಾಮಿ ಹಾಗೇನೆ ಅಪ್ಪ ದೇವರೇ ಯೇಸುವೆ ಕ್ರಿಸ್ತನಾಗಿ ನಮ್ಮ ಎಲ್ಲ ಪಾಪಗಳನ್ನ ತೊಳೆದು ಶುದ್ಧೀಕರ ಮಾಡಿದ್ದಾರೆ ನಾವು ನೀತಿವಂತರ ಆಗಿದ್ದೀವಿ ಅಂತ ಹೇಳಿ ಆ ನಂಬಿಕೆಯಲ್ಲಿ ಭರವಸೆಯಲ್ಲಿ ನಾವು ಜೀವಿಸುವಂತೆ ಸಹಾಯ ಮಾಡಿ ಹಾಗೇನೆ ಮೂರನೇದಾಗಿ ನಾವ್ ಈಗ ಸತ್ರೂ ಕೂಡ ನಾವು ಪರಲೋಕಕ್ಕೆ ಹೋಗ್ತೀವಿ ನಾವು ಪರಲೋಕದ ಸಂಸ್ಥಾನದಲ್ಲಿ ಪರಲೋಕದ ಹಿನ್ನೆಲೆಯಲ್ಲಿ ಜೀವಿಸ್ತಾ ಇದ್ದೀವಿ ಅಂತ ಹೇಳಿ ಆ ನಂಬಿಕೆಯಲ್ಲಿ ನಾವು ಜೀವಿಸುವಂತೆ ಸಹಾಯ ಮಾಡಿ ಜಾಯ್ನ್ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿ ವಾರ ವಾರವೂ ಕೂಡ ಸತತವಾಗಿ ಅವ್ರು ಜಾಯ್ನ್ ಆಗ್ತಾ ನಿಮ್ಮ ವಾಕ್ಯವನ್ನು ಕೇಳ್ತಾ ಇದಾರೆ ಹೆಚ್ಚಿನ ಕೃಪೆಯಲ್ಲಿ ತುಂಬಿಸಿರಿ ಇನ್ನು ಮುಂದಿನ ವಾರ ಇನ್ನೂ ಅನೇಕ ಹೊಸ ಸೇವಕರ ಜೊತೆಗೆ ಸಭಾ ದೇವರೇ ವಿಶ್ವಾಸಿಗಳ ಜೊತೆಗೆ ಕೂಡಿ ಬಂದು ಈ ಒಂದು ವಾಕ್ಯದ ಹರಿವಿನಲ್ಲಿ ನಾವೆಲ್ಲರೂ ಸತತವಾಗಿ ಇರುವಂತ ಕೃಪೆ ತೋರಿಸಿ ಯೇಶು ನಾವು ಪ್ರಾರ್ಥಿಸ್ತೇವೆ ಆಮೇಲೆ